ಇವತ್ತಿನ ವ್ಲಾಗಿಗೆ ಸ್ವಾಗತ. ನಾವಿವಾಗ ತೋಟಕ್ಕಂತ ಹೊರಟದ್ದು. ಅದಕ್ಕಿಂತ ಮುಂಚೆ ಈಗ ನಾವು ಬೆಂಗಳೂರಿಂದ ಬಂದು ಈಗ ನೆಕ್ಸ್ಟ್ ಡೇ ಇದು ತೋಟಕ್ಕೊಮ್ಮೆ ಹೋಗಿ ಆಗಬೇಕಷ್ಟೇ. ಈಗ ಹಾಗೆ ಬೆಳಿಗ್ಗೆ ಹೊರಟಿದ್ದೇವೆ, ಕಾಫಿ ಎಲ್ಲ ಆಗಿದೆ. ಇವತ್ತು ಮಗನ ಬರ್ತಿದೆ ನೋಡಿ, ಹಾಗೆ ಏನಾದರೂ ಮಾಡಲಿಕ್ಕೆ ಏನಿಲ್ಲ ಸ್ಪೆಷಲ್ ಅಂತ. ಅವನೇನು ಬೇಡ ಅಂತ ಹೇಳಿದ್ದಾನೆ, ಅವನಿಗೆ ಎಕ್ಸಾಮ್ ಕೂಡ ಇದೆ. ಹಾಗೆ ಯಾವಾಗ ಈಗ ನಾಳೆ ಎಕ್ಸಾಮ್ ಅಲ್ಲ ಅವನಿಗೆ, 18th ಎಕ್ಸಾಮು. ಹಾಗೆ ಏನು ಬೇಡ ಅಮ್ಮ ಅಂತ ಹೇಳಿದ್ದಾನೆ. ಹಾಗೆ ನಾವು ನಮ್ಮ ತೋಟ ಕೆಲಸ ಹತ್ರ ಮಾಡ್ಬೋದಲ್ಲ, ಅಲ್ಲಿ ಹೋಗಿ ಬಂದ ಮೇಲೆ ನಾವು ತೋಟಕ್ಕೆ ಹೋಗಿ ಅಡಿಕೆ ಹೆಕ್ಕುವ ಕೆಲಸ ಅದು ಇದು ತೆಂಗಿನಕಾಯಿ ಹೆಕ್ಕುವುದು ಎಲ್ಲ ಆಗಬೇಕಷ್ಟೆ. ಹಾಗೆ ನಾನೀಗ ಬೆಳಿಗ್ಗೆವೆ ನಾವು ಹೊರಟದ್ದು. ಇವ್ರು ಸಹ ಬಂದಿದ್ದಾರೆ ನೋಡಿ ಒಟ್ಟಿಗೆ. ಸ್ವಲ್ಪ ಮಾತು ನಿಲ್ಲಿಸಿ ನಾವು ಕೆಲಸ ಹಾಕೋಗುವ. ಇವರೀಗ ಹೆಕ್ಲಿಕ್ಕೆ ಇವರಿದ್ದಾರೆ, ಸರಿ ಹೆಕ್ತಾರಂತ ಒಂದು ನಾನು ಸರಿಯಾಗೋರು. ಹಾಗೆ ವಿಷಯ ಆಯ್ತಾ, ಒಳ್ಳೆ ಬಿಸಿಲಿದೆ ಈಗ ಇಲ್ಲಿ. ಮೊನ್ನೆ ನಾನು ಹೋಗುವಾಗ ಮುಚ್ಚಿಟ್ಟ ಅಡಿಕೆ ಹಾಗೆ ಇತ್ತು, ವಾಸನೆ ಬರ್ತಾ ಇದೆ ಈಗ. ಅದರಿಂದ ಮುಚ್ಚಿದ್ದನ್ನು ತೆಗೆದು ಆಚೆ ಹಾಕಿದ್ದೇನೆ, ಸ್ವಲ್ಪ ಒಣಗ್ಲಿ ಆ ಜಾಗ ಅಂತ. ನಮ್ಗೆ ಅದರ ಒಳಗೆ ನಾನು ಮೊನ್ನೆ ನಿಮಗೆ ತೋರಿಸಿದ್ದೇನೆ, ಆ ಗೂಡಿನೊಳಗೆ ಒಂದು ಆ ಅಡಿಕೆ ಹಾಕುವಾಗ ಜಾಗ ಇರ್ತಿದ್ರೆ ಎಲ್ಲ ನಾವು ಅಲ್ಲಿ ಹಾಕ್ತಿದ್ದೇವೆ. ಈಗ ಇವರು ಸಹ ಇದ್ದಾರೆ ಕೊಂಡೋಗಿ ಹಾಕ್ಲಿಕ್ಕೆ, ನಾನು ತುಂಬಿಸಿದ ಹಾಗೆ ಅವ್ರು ಕೊಂಡೋಗಿ ಹಾಕ್ತಾರೆ ಅಲ್ಲಿ. ನೋಡ್ಬೇಕು ಇವತ್ತು ಸಂಜೆ ಏನಾದರೂ ಆಗ್ತದೆ ಕೆಲಸ, ಅದೊಂದು ಮಾಡಬೇಕಂತ ಇದ್ದೇವೆ. ಹಾಗೆ ಈಗ ನಾವು ಬೇಗ ಒಮ್ಮೆ ಹೋಗಿ ಅಡಿಕೆ ಹಾಕಿಕೊಂಡು ಬರ್ತೇವೆ. ನಾನು ಹೇಗೂ ಸ್ಕೂಟ್ರಲ್ಲಿ ಹೋಗುದು, ಇವರು ನಡ್ಕೊಂಡು ಹೋಗ್ಬೇಕಷ್ಟೇ. ಹಾಗೆ ಗೋಣಿ ಎಲ್ಲ ತೆಕ್ಕೊಂಡು ಈಗ ನಾವು ಹೊರಡ್ತೇವೆ. ಬಾಯ್ ಆಮೇಲೆ. ಮನೆಯಲ್ಲಿ ಮಡಲೆಲ್ಲ ಬಿದ್ದುಕೊಂಡಿತ್ತು, ಹಾಗೆ ಇವರು ಅದರನ್ನೆಲ್ಲ ಹೆಕ್ಕಿ ಸೈಡಿಗೆ ಹಾಕಿದ್ದು. ಅಲ್ಲಿ ತುಂಬ ಇತ್ತಾ ಇದೆ, ಈ ಸತ್ತ ಮರದಿಂದ ಎಲ್ಲ ಕೊಬೆಯಿಂದ ಬೀಳ್ತಾ ಇರ್ತದೆ. ಇಲ್ಲದಿದ್ರೆ ನೀರು ಹೋಗುವಾಗ ರಗಳಾಗ್ತದೆ ಕಸ ನಿಂತುಕೊಂಡಿದ್ರೆ. ಹಾಗೆ ಒತ್ತಡ ಮಾಡಿದ್ರು. ಇಲ್ಲೆಲ್ಲ ಬಂದು ತುಂಬ ಕಸ ಕೂತಿದೆ ನೋಡಿ, ಅಡಿಕೆ ತುಂಬ ಇದೆ ಆಯ್ತು ಅದರಲ್ಲಿ. ಹಾಗೆ ಇವರು ಹೆಕ್ತಾ ಇದ್ದಾರೆ. ಅಲ್ಲಿಂದ ತುಂಬ ಬಂದಿತ್ತು, ಜೋರು ಮಳೆ ಬಂದಿತ್ತು. ಹಾಗೆ ನೋಡಿ ಹೀಗೆ ಬಂದು ಕೂತ್ಕೊಂಡದ್ದು ಇಲ್ಲಿ. ಎಂಥದ್ದು ಕುಪ್ಪಿಯ ಈಗ ಇಟ್ಟ ಕಾರಣ ಇಷ್ಟು ಅಡಿಕೆ ಸಿಕ್ಕಿದೆ ನೋಡಿ, ಇಲ್ಲದಿದ್ರೆ ಸಿಗುವುದಿಲ್ಲಲ್ಲ. ಇದು ಆಚೆ ಹೋಗ್ತಾ ಇದೆ ಅಡಿಕೆ. ಇಲ್ಲಿಯೂ ನಾನು ಒಂದು ಇಟ್ಟಿದ್ದೆ ಈ ಥರ, ಆದ ಕಾರಣ ಇಲ್ಲೂ ಅಡಿಕೆ ಇದೆ. ಅದರಲ್ಲಿ ಒಂದು ಕೆಲವು ಹೋಗಿರ್ಬೋದು ನೋಡಿ, ಈಚೆ ಹೋಗ್ತಾ ಇದೆ ಈಗ. ಇದು ಸೋಲಾರ್ ಅಡಿಕೆ ಹಾಕುವ ಜಾಗದಲ್ಲಿರುವ ಈಟಿನಂತ ಹರಳೆಹಿಂಡಿಯನ್ನೆಲ್ಲ ತಂದು ಈ ಜಾಗದಲ್ಲಿ ಗ್ರೀನ್ ರೂಮಲ್ಲಿ ಇಡ್ಲಿಕ್ಕಂತ ಹೊರಟದ್ದಾಯ್ತು. ಅಲ್ಲಿ ಅಡಿಕೆ ಹಾಕಲಿಕ್ಕೆ ಜಾಗ ಇಲ್ಲ, ಹಾಗೆ ಅದರನ್ನೆಲ್ಲ ತೆಗೆದು ಅಲ್ಲಿ ಕ್ಲೀನ್ ಮಾಡಿ ಅಂಗಳದಲ್ಲಿರುವ ಅಡಿಕೆಯನ್ನು ಅದರೊಳಗೆ ಹಾಕದಿದ್ದರೆ ಈ ಹೆಕ್ಕಿ ಕಷ್ಟಪಟ್ಟು ಅಡಿಕೆ ಎಲ್ಲ ಹಾಳಾಗ್ತದೆ. ಹಾಗೆ ಆ ಕೆಲಸ ಮಾಡಲಿಕ್ಕೆ ಹೊರಟದ್ದು ನಾವಿಬ್ಬರು. ಇಬ್ಬರು ಕೈ ಕೈ ಹಿಡಿದುಕೊಂಡು ಹೋಗಬೇಕಷ್ಟೇ ಇಲ್ಲಿಂದ ತುಂಬಿಸಿ. ಹಾಗೆ ಇಬ್ಬರು ಸಲ್ಲಿ ನಿಂತುಕೊಂಡು ಅದನ್ನು ತುಂಬಿಸುವ ಕೆಲಸ ಮಾಡ್ತಾ ಇರೋದು. ಅಷ್ಟು ಮಳೆಗಾಲ ಆದರೂ ಅದರೊಳಗೆ ನಿಲ್ಲಿಕ್ಕಾಗೋದಿಲ್ಲ ಆಯಿತಾ ಜಾಸ್ತಿ ಹೊತ್ತು. ನೋಡಿ ಎಲ್ಲ ಹಾಳಾಗಿದೆ ಅಲ್ಲ ಗೋಣಿ. ಮತ್ತು ನಾವು ಅದು ಆವಾಗ ತರಿಸಿದ್ದು, ಇದು ಅಂದರೆ ತಂದರೆ ಅದೇನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ಹಾಗೆ ಇನ್ನೀಗ ತೋಟಕ್ಕೆ ಜೋರು ಮಳೆ ಬರುವಾಗ ಹಾಕ್ಲಿಕ್ಕೂ ಆಗೋದಿಲ್ಲ ನೋಡಿ. ಎಲ್ಲ ಗೋಣಿಯಲ್ಲಿ ಈಗ ತುಂಬಿಸಿ ಕಟ್ಟಿಕೊಂಡಿದ್ದೇವೆ. ಸ್ವಲ್ಪ ಆದಾಗ ಎಲ್ಲ ಕೊಂಡೋಗೋದು ಇಬ್ಬರು ಕೈ ಕೈ ಹಿಡ್ಕೊಂಡು. ಅದರ ಒಳಗೆ ಇಲ್ಲೇ ತಲೆಗೆ ಇಟ್ಟು ಆ ಥರ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ. ಇದು ನನ್ನ ಬದನೆ ಗಿಡ ನೋಡಿ, ಅದರಲ್ಲಿ ಬದನೆ ಆಗಿಕೊಂಡಿದೆ. ಚಂದ ಇದೆ ಗಿಡ ನೋಡ್ಬೇಕು. ಅದಕ್ಕೂ ಸಹ ಇನ್ನೀಗ ಸ್ವಲ್ಪ ಹರಳೆ ಹಿಂಡಿ ಹಾಕಿ ಅಡಿಕೆ ಸುಪ್ಪು ಅಡಿಕೆ ಸುಲ್ದ ಸಿಪ್ಪೆ ಇದೆ ಆಯ್ತು, ಅದನ್ನೆಲ್ಲ ಹಾಕ್ಬೇಕಂತ ಇದ್ದೇನೆ ಅದರ ಒಳಗೆ ಇದು ಪಾಟಿನ ಒಳಗೆ. ಆವಾಗ ನೀರು ಪಸೆ ಒಣ ಆರಿ ಹೋಗುದಿಲ್ಲ ನೋಡಿ. ಬದನೆ ನೋಡಿ ಚೆನ್ನಾಗಿ ಬಂದಿದೆ, ಗಿಡ ಚೆನ್ನಾಗಿದೆ. ಇನ್ನು ಅದರ ಹರಳೆಹಿಂಡಿ ಅದಕ್ಕೆ ಪಾಟಿಗೆ ರಾಸಾಯನಿಕ ಗೊಬ್ಬರ ಏನು ಹಾಕೋದಿಲ್ಲ ನಾವು, ಇದನ್ನು ಹರಳೆಹಿಂಡಿ ಹಾಕಿದ್ರೆ ಆಯಿತು. ಹಾಗೀಗ ಗಾಡಿ ವಾಶ್ ಮಾಡಲಿಕ್ಕೆ ಹೊರಟದ್ದು ನಾವು ನೋಡಿ. ಹರಳೆಹಿಂಡಿಯನ್ನೆಲ್ಲ ಇಟ್ಟಾಗಿದೆ ಇಲ್ಲಿ ತಕ್ಕೊಂಡು ಬಂದು.
ಅಲ್ಲಿಂದ ಅದೊಂದು ತೆಗೆದ ಕೆಲಸ, ದೊಡ್ಡ ಕೆಲಸ ನೋಡಿ. ಅದು ತುಂಬ ಸುಸ್ತಾಗಿ ಹೋಗಿತ್ತು, ಆದರೂ ಗಾಡಿ ವಾಶ್ ಮಾಡಿ ಆಯುಧ ಪೂಜೆಯ ಪೂಜೆ ಆಗಬೇಕಲ್ಲ, ಹಾಗೆ ಆ ಕೆಲಸಕ್ಕೆ ಹೊರಟದ್ದು ನಾವು. ಇದುಂಟಲ್ಲ ಸಂಜೆ ನಾವು ಗಾಡಿಯೊಮ್ಮೆ ವಾಶ್ ಮಾಡುವ ಅಂತ ಹೊರಟದ್ದು. ಕಾರ್ ಕ್ಲೀನ್ ಆಗಿದೆ ಫಸ್ಟ್, ಈಗ ಬೈಕ್ ಮತ್ತೆ ಸ್ಕೂಟರ್ ಬಾಕಿ ಉಂಟು. ಹಾಗೆ ಮೇಲಿಂದ ಮೇಲೆ ಒಂದು ವಾಶ್ ಮಾಡಿ ಒಂದು ಪೂಜೆ ಮಾಡುವ ಗಾಡಿಗೆ ಅಂತ ಹಾಗೆ ಹೊರಟದ್ದು. ಅಂದ್ರೆ ಈಗ ಕತ್ಲಾಗಿಕೊಂಡು ಬಂತು, ಬೇಗ ಬೇಗ ಮಾಡ್ಬೇಕು. ಇನ್ನೀಗ ಹೂವು ಅಂತ ನಾವು ಪೇಟೆಯಿಂದ ತರ್ಲಿಕ್ಕೆ ಹೋಗ್ಲಿಲ್ಲ, ಇಲ್ಲೇ ಮನೆ ಸುತ್ತಮುತ್ತಲು ಇರೋ ಹೂವನ್ನೆಲ್ಲ ತಗೊಂಡು ಒಂದು ಪೂಜೆ ಮಾಡ್ಲಿಕ್ಕೆ ಹೊರಟದ್ದು. ಹಾಗೆ ಇನ್ನೀಗ ಇದು ಗಾಡಿ ನಾವೇ ಬೆಳೆದ ನಮ್ಮದೇ ಹೂವನ್ನು ನಮ್ಮದೇ ವಾಹನಕ್ಕೆ ಬಳಸುವುದು. ಶಾಂಪು ಈಗ ಸರ್ವಾದಿ ಬ್ಲಾಗಿನ ಅವರು ಕೋ ಮೆಂಬರು ಆದಿತ್ಯನಾರಾಯಣ ಭಟ್ರು ಅವರು ಬೈಕ್ ತೊಳಿತಾ ಇದ್ದಾರೆ. ಅವರು ಖಂಡವಟ ಪಾಶ್ ಆಯ್ತಾ, ಈ ಬೈಕ್ ಅನ್ನೆಲ್ಲ ಅವರು ಖಂಡವಟ ಓಡಿಸ್ತಾರೆ. ಅವರು ಬೈಕ್ ಅಲ್ಲಿ ಒಂದು ಕೈಯಲ್ಲಿ ಹ್ಯಾಂಡಲ್ ಅಲ್ಲಿ ಹಿಡ್ಕೊಂಡು ಹೋಗುದು, ಅದರಲ್ಲಿ ಮೊಬೈಲ್ ಸಿಕ್ಕಿಸಿ ಫೋಟೋಗ್ರಾಫಿ ಮಾಡುದು, ಹೀಗೆಲ್ಲ ಹೋಗ್ತಾರೆ. ನಮಗೆ ಇಲ್ಲಿ ಮನೆಯಲ್ಲಿರೋರಿಗೆ ಹೆದರಿಕೆ ನೋಡಿ. ಹೌದು, ನೋಡಿ ಈಗ ಅಪ್ಪ ಗಾಡಿಗಳಿಗೆಲ್ಲ ಗಂಧ ಎಲ್ಲ ಉದ್ದುತ್ತಾ ಇದ್ದಾರೆ. ಅಷ್ಟೊಂದು ನಾಮ ಎಲ್ಲ ಮಾಡಿ ಮತ್ತೆ ಹೂ ಸಮ ಒಂದು ಕಟ್ಟಿಟ್ಟಿದ್ದಾರೆ ಆಯ್ತಾ. ಮತ್ತೆ ಅದರಲ್ಲಿ ಸಹ ಹೂ ಎಲ್ಲ ಇದಾವೆ ಅಲ್ಲಿ ಸ್ವಲ್ಪ. ಹಾಗೆ ಇದನ್ನೆಲ್ಲ ಈಗ ಹಾಕ್ತಾ ಇದ್ದಾರಪ್ಪ. ಇಲ್ಲಿ ಕಸ್ಟ್ಲೇ ಆಯ್ತು ಇಲ್ಲಿ, ಇವರು ಕೆಲಸ ಎಲ್ಲ ಇರ್ತದಲ್ಲ, ಹಾಗೆ ಕೆಲಸ ಎಲ್ಲ ಮಾಡಿ ಆಮೇಲೆ ಈಗ ಈ ಕೆಲಸಕ್ಕೆ ಹೊರಟದ್ದು ಪೂಜೆಗೆ. ಸ್ವಲ್ಪ ಲೇಟ್ ಆಯ್ತು ಕೆಲಸ ಎಲ್ಲ ಮುಗಿಸಿ, ಆರೂವರೆ ಆಗಿದೆ ನಾನು ಮನೆಯಿಂದ ಹೊರಗೆ ಕೆಲಸ ಮುಗಿಸಿ ಹೋಗುವಾಗ. ಆಮೇಲೆ ಸ್ನಾನ ಮಾಡಿ ಎಲ್ಲ ಆಗಿ ಇಷ್ಟು ಹೊತ್ತಾಯ್ತು. ಈಗ ಸ್ವಲ್ಪ ಕತ್ಲೆ ಆಯ್ತು, ಈಗ ಏಳು ಕಾಲೆಲ್ಲ ಆಗ್ತಾ ಬಂತು. ಹಾಗೆ ಕತ್ಲೆದ ಕಣಂದು ಆ ಲೈಟ್ ಅಲ್ಲಿ ಇಲ್ಲಿ ಬೆಳಕು ಸಹ ಬರುದಿಲ್ಲ, ಸ್ವಲ್ಪ ಬೇಗ ಆಗಿದ್ರೆ ಚಂದ ಕಾಣ್ತಿತ್ತು. ಹಾಗೆ ಇನ್ನೀಗ ಬೇಗ ಪೂಜೆ ಮುಗಿಸಿ ಆಮೇಲೆ ಒಳಗೆ ಹೋಗಿ ಏನಾದ್ರೂ ತಿನ್ಲಿಕ್ಕೆ ಮಾಡ್ಬೇಕಷ್ಟೇ. ಭಟ್ರು ಸ್ಪೀಡ್ ಇದ್ದಾರೆ, ನಾನು ಸ್ಲೋ ಇದ್ದೆ. ಗಾಡಿ ಇದು ಹೆಡ್ ಲೈಟ್ ಗಳು ಹಾಕಿದೊಮ್ಮೆ ಸ್ವಲ್ಪ ಬೆಣಚಿ ಬರ್ತಾ ಅಲ್ಲ. ನೋಡಿ ಅಮ್ಮ ಒಂದು ಮಾಲೆ ಮಾಡಿದ್ದಾರೆ, ಇಲ್ಲಿದ್ದ ಚಂಡು ಹೂವನ್ನೆಲ್ಲ ಮಾಡಿ ಇಟ್ಟು. ಹೀಗೆ ಕಟ್ಲಿಕ್ಕೆ ಗೊತ್ತಿಲ್ಲ, ಗೊತ್ತಿದ್ದ ಹಾಗೆ ಕಟ್ಟಿದ್ದಾರೆ. ಆದ್ರೆ ನೀವು ಮಗನ ಬೈಕಿಗೆ ಹಾಕ್ಬೇಕಂತೆ. ನಾನೇ ಎಲ್ಲಿಗೆ ಕಟ್ಟುದೀರಾ? ಅದಕ್ಕೆ ಎಕ್ಕುತ್ತಾರೆ ಹಂಗ ಕಟ್ಟಿ ಇಂಡಿಕೇಟರ್. ಹಂಗೆ ನೋಡಿ ಈ ತರ ಬಂತು ಮಾಲೆ, ಚಿಕ್ಕ ಮಾಲೆ ಮಾಡಿದಮ್ಮ. ಇದಾಯ್ತು, ಸ್ಕೂಟಿಗೆ ಸಹ ಆಯ್ತು. ಇನ್ನ ಅಪ್ಪ ಆರತಿ ಎಲ್ಲ ಮಾಡ್ತಾರೆ. ಫಸ್ಟ್ ಅಮ್ಮ ಈಗ ಹೋಗ್ತಾರೆ ಗಾಡಿ ಸ್ಟಾರ್ಟ್ ಮಾಡಿ, ನಮ್ದು ಗಾಡಿ ಮುಂದೆ ತೆಗೆದಿರ್ತಾರೆ. ಈಗ ಮಗ ಬೈಕ್ ಬಿಡ್ತಾ ಇದ್ದಾನೆ. ಚೋರ್ ಚೋರ್ ಇದೆ ಆಯ್ತಾ, ಅಂಗಳ ಎಲ್ಲ ಬಣ್ಣ ಆಗ್ತದೆ ಟೈರಿಗೆ ಆಯ್ತಾ. ಇನ್ನೀಗ ಇವರು ಕಾರ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ
ಚೀಲಕ್ಕೆ ಬೆಳ್ತಿಗೆ ಅಕ್ಕಿ ಹಾಕಿ ರುಬ್ಬಿಟ್ಟುಕೊಂಡ ಹಿಟ್ಟು. ಇದು ನಮ್ಗೆ ಇವತ್ತು ಬರಿ ಅಕ್ಕಿ ದೋಸೆ ಅಂತ, ಹಾಗೆ ರುಬ್ಬಿಟ್ಟುಕೊಂಡಿದ್ದೇನೆ. ಹಾಗೆ ಇಲ್ಲಿ ಬೆಂಡೆಕಾಯಿ ಕಾಯಿ ರಸ ಮಾಡಲಿಕ್ಕೆ ಹೊರಟದ್ದು, ಹಾಗೆ ಅದಕ್ಕೆ ಉದ್ದಿನ ಬೇಳೆ ಮತ್ತು ಮೆಣಸು ಹಾಕಿ ಫ್ರೈ ಮಾಡಿಕೊಳ್ಳಿಕ್ಕೆ ಇರೋದು. ಹಾಗೆ ಅದನ್ನು ಫ್ರೈ ಮಾಡಿಕೊಳ್ತಾ ಇದ್ದೇನೆ. ಆಗ್ತಾ ಬಂತೀನಿ, ಈಗ ಸ್ಟವ್ ಆಫ್ ಮಾಡ್ತೇನೆ. ಅದು ಕಾಯಿ ರಸಕ್ಕೆ ಬೆಂಡೆಕಾಯಿಯನ್ನು ಬೇಯಿಸಿ ಆಗಿದೆ. ನಾನು ಆಚೆ ಇಟ್ಟಿದ್ದೆ, ಅದನ್ನು ವಾಪಸ್ಸಿಗೆ ಇಟ್ಟೇನೆ. ಈಗ ರುಬ್ಬಿ ಇದಕ್ಕೆ ಹಾಕಿಕೊಳ್ಳಿಕ್ಕೆ. ಇದು ನೀರಾಗಿರುವುದಲ್ಲ, ಈ ಸಾಂಬಾರು ದಪ್ಪಕ್ಕಿರಬೇಕು ಸ್ವಲ್ಪ. ನೋಡಿ ಇಲ್ಲಿ ಅಪ್ಪ ದೋಸೆ ಇವ ಮನೆ ಕೊಡ್ತಾ ಇದ್ದಾರೆ. ಅಮ್ಮ ಇಲ್ಲಿ ತಿಂಡಿ ತಿನ್ಲಿಕ್ಕೆ ಕೂತಿದ್ದಾರೆ. ಭರ್ಜರಿ ಬ್ಯಾಟಿಂಗ್ ಅಲ್ಲಿದ್ದಾರೆ. ಇಲ್ಲಿ ದೋಸೆ ರೆಡಿ ಆಯ್ತು ಅಮ್ಮನಿಗೊಂದು ತಿನ್ಲಿಕ್ಕೆ. ಹಾಗೆ ಇಲ್ಲಿ ಸಾಂಬಾರ್ ಉಂಟು. ಎಂತ ಹೆಸರು? ಕಾಯಿ ರಸ. ನಾ ಹಾಕ್ತೇನೆ ಸ್ವಲ್ಪ. ಅತ್ಯಂತ ಅಪರೂಪದ ಸ್ಪೆಷಲ್ ಡಿಶ್, ತಿನ್ನೋದಕ್ಕೆ ಬಹಳ ರುಚಿ ಆಗ್ತದೆ. ಸೂಪರ್ ಆಗ್ತದೆ. ನಂಗೆ ತಿಂಡಿ ಆಯ್ತು, ಬಾರಿ ಒಳ್ಳೇದಾಗ್ತದೆ. ಬೆಳಗಿನ ತಿಂಡಿಯ ಜೊತೆಗೆ ಈ ವ್ಲಾಗ್ ಅನ್ನು ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್.